ಆಗಸ್ಟ್ ಮೂವತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಮತ್ತಾಯ ಐದು ಹದಿನಾರು ಕರ್ತನಿಂದ ಅಭಿಷೇಕಿಸಲ್ಪಟ್ಟವನಾಗಿರುವ ಆತನು ನಾಯಕನಾಗಿಯೂ ಎಲ್ಲರ ಮೇಲಿರುವವನು ಹತ್ತು ಸಾವಿರ ಮಂದಿಯೊಳಗೆ ಪ್ರಮುಖನು ಮತ್ತು ಸೌಂದರ್ಯ ಉಳ್ಳವನು ಎಂಬುವುದು ಎಷ್ಟು ಸತ್ಯವೋ ಹಾಗೆಯೇ ಈಗಿನ ಜೀವನದಲ್ಲಿ ಕರ್ತನ ಜೊತೆಯಲ್ಲಿ ನಿಕಟವರ್ತಿಗಳಾಗಿದ್ದ ಕರ್ತನ ದೇಹದ ಸದಸ್ಯರೆಲ್ಲರೂ ಇಡೀ ಪ್ರಪಂಚಕ್ಕೆ ಕರ್ತನನ್ನು ರಾಜಾದಿರಾಜನನ್ನಾಗಿ ಘೋಷಿಸುವ ಮೊದಲು ಅದರ ವಿಶಾಲವಾದ ಮಹತ್ವವುಳ್ಳ ಗುಣವನ್ನು ಕರ್ತನು ಪರಿಗಣಿಸಿ ಮಾನವ ಜನಾಂಗವನ್ನು ಆಳ್ವಿಕೆ ಮಾಡಲು ಆರಿಸಿಕೊಂಡಿರುವುದು ಎಷ್ಟರ ಮಟ್ಟಿಗೆ ಸತ್ಯವಾಗಿದೆ ಅವರು ಕರ್ತನ ಜೊತೆಯಲ್ಲಿದ್ದವರು ಎಂಬುದನ್ನು ಇವರ ವಿಶಾಲ ಹೃದಯ ಉಚ್ಚ ಮಟ್ಟದ ನೈತಿಕ ಗುಣ ಹಾಗೂ ಸ್ವಸ್ಥ ಮನಸ್ಸು ಇವರ ಬುದ್ಧಿಗೆ ಗೊತ್ತಾಗಿ ಆಗ ಜನರು ಅವರನ್ನು ಪ್ರಶಂಸಿಸುವರು ಆಮೇನ್